ಗ್ಯಾಸ್ ಗೀಜರ್ ಬಳಸೋರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ಯಾಕಂದ್ರೆ ಗ್ಯಾಸ್ ಗೀಜರ್ ಬಳಸೋ ಮುನ್ನ ಎಚ್ಚರಿಕೆನ ವಹಿಸಬೇಕಾಗಿದೆ. ಗ್ಯಾಸ್ ಗೀಜರ್ ಸೋರಿಕೆಯಾಗಿ ತಾಯಿ ಮತ್ತು ಮಗ ದುರ್ಮರಣ. ಮಾಗಡಿ ಪಟ್ಟಣದ ಜ್ಯೋತಿ ನಗರದಲ್ಲಿ ನಡೆದಂತಹ ದುರಂತ ಇದು. ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಿಂದಾಗಿ ತಾಯಿ ಮಗ ಇಬ್ಬರು ಮೃತಪಟ್ಟಿದ್ದಾರೆ. 40 ವರ್ಷದ ತಾಯಿ ಶೋಭಾ ಮತ್ತು 17 ವರ್ಷದ ಮಗ ದಿಲೀಪ್ ಮೃತಪಟ್ಟಿದ್ದಾರೆ. ನೀರು ಕಾಯಿಸೋದಕ್ಕಿಂತ ಗ್ಯಾಸ್ ಗೀಜರ್ ಆನ್ ಮಾಡಿದ್ರು ಪುತ್ರ. ನಂತರ ಒಳ ಹೋದ್ರೆ ಅನಿಲ ಸೋರಿಕೆಯಿಂದಾಗಿ ಮಗ ದಿಲೀಪ್ ಕೊನೆಯುಸಿರೆಳೆದಿದ್ದಾರೆ. ಮಗನಿಗೇನಾಯಿತು ಅಂತ ನೋಡೋದಕ್ಕೆ ಹೋಗಿದ್ದಾರೆ ತಾಯಿ. ತಾಯಿಯೂ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಅಮ್ಮ ಮಗ ಇಬ್ಬರೂ ಕೂಡ ಸಾವು. ವಿಷಾನಿಲವನ್ನ ಸೇವಿಸಿ ಪ್ರಜ್ಞೆ ತಪ್ಪಿ ತಾಯಿ ಶೋಭಾ ದುರ್ಮರಣಕ್ಕೀಡಾದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಜಗದೀಶ್. ಗ್ಯಾಸ್ ಗೀಜರ್ ಸೋರಿಕೆಯಿಂದ ಇಬ್ಬರ ಮರಣವಾಗಿದೆ, ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ವೀಣಾ, ಏನಂತಂದ್ರೆ ನಿನ್ನೆ ದಿನ ನಡೆದಿರುವಂತ ದುರ್ಘಟನೆ ಇದು. ನಿನ್ನೆ ಸಂಜೆ ಏನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಜ್ಯೋತಿ ನಗರದಲ್ಲಿ ಈ ದುರ್ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ಮಗ ಸ್ನಾನ ಮಾಡಲು ಗ್ಯಾಸ್ ಗೀಜರ್ ನ ಆನ್ ಮಾಡಿ ಹೋಗಿರ್ಬೇಕಾದ್ರೆ ಆ ಗೀಜರ್ ನ ಸೋರಿಕೆ ಆಗಿರುವಂತದ್ದು. ಆ ಸೋರಿಕೆ ಆದಂತದ್ದು ಅಮ್ಮನಿಗೆ ಗೊತ್ತಿಲ್ಲದಿರುವ ಕಾರಣ ಮಗ ಒಳಗಡೆನೆ ಸುತ್ತಿದ್ದ. ಆ ನಂತರ ಅಮ್ಮ ಒಳಗಡೆ ಹೋಗಿದ್ರೆ ಅಮ್ಮನು ಕೂಡ ಏನು ಉಸಿರುಗಟ್ಟಿರುವ ಸಮಯದಲ್ಲಿ ಏನಂತಂದ್ರೆ ಸದ್ಯಕ್ಕೆ ಅಕ್ಕಪಕ್ಕದ ಮನೆಯವರು ನೋಡ್ಕೊಂಡು ಇಬ್ಬರನ್ನು ಕೂಡ ಹಾಸ್ಪಿಟಲ್ಗೆ ಕರೆದೋಗ್ಬೇಕಾದ್ರೆ ಇಬ್ರು ಕೂಡ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ತಾಯಿ ಶೋಭಾ ಹಾಗೂ ದಿಲೀಪ್ ಇಬ್ರು ಕೂಡ ನಿನ್ನೆ ಸಂಜೆ ಈ ಸಾವನ್ನು ಹಾಕಿರುವಂತದ್ದು. ಹಾಗಾಗಿ ಏನಂತಂದ್ರೆ ನಿನ್ನೆ ಆನ್ ಮಾಡಿ ಸ್ನಾನ ಮಾಡುವಂತ ಟೈಮಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಈಗ ಪೊಲೀಸರು ಕೂಡ ಹೇಳ್ತಾರಂತದ್ದು. ಸಂಬಂಧಿಕರು ಕೂಡ ನೋಡಿ ಒಂದು ಸಂದರ್ಭದಲ್ಲಿ ಈ ಒಂದು ಮಾಹಿತಿ ತಿಳಿಸುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗೆ. ಗ್ಯಾಸ್ ಗೀಜರ್ ಸೋರಿಕೆಯಿಂದಾಗಿ ಈ ತಾಯಿ ಮಗ ಮೃತಪಟ್ಟಿರೋದು. ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಯಿತು. 17 ವರ್ಷದ ದಿಲೀಪ್ ಮೃತಪಟ್ಟರು. ನೀರು ಕಾಯಿಸಬೇಕಾಗ ಗ್ಯಾಸ್ ಗೀಜರ್ ಆನ್ ಮಾಡಿರ್ತಾರೆ. ಆದರೆ ಗ್ಯಾಸ್ ಗೀಜರ್ ಅನ್ನ ಆನ್ ಮಾಡಿಕೊಂಡೇ ತೆರಳಿದ್ದಾರೆ. ಒಳಗೆ ಹೋಗುವಷ್ಟರಲ್ಲಿ ಗೀಜರ್ ಸೋರಿಕೆಯಾಗಿದೆ, ಅನಿಲ ಸೋರಿಕೆಯಾಗಿದೆ. ಅದನ್ನು ಸೇವಿಸಿ ಮಗ ಮೃತಪಟ್ಟರು. ಮಗಂಗೇನಾಯಿತು ಅಂತ ನೋಡೋದಕ್ಕೆ ಹೋದಂತ ತಾಯಿ ಕೂಡ ಮೃತಪಟ್ಟಿರುವಂತಹ ದಾರುಣ ಘಟನೆ. ಇನ್ನು ಪರಿಷತ್ನಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಕಿಚ್ಚು ಹಚ್ಚಿತು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲ. ನನಗೆ ಕಳಂಕ ತರಬೇಕು, ಮಸಿ ಬಡಿಬೇಕು ಎನ್ನುವಂತಹ ಉದ್ದೇಶ. ಎಸ್ಟಿ ಸಮುದಾಯ ವಿರುದ್ಧ ಇದ್ದೇವೆ ಅಂತ ಬಿಂಬಿಸುವಂತಹ ಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಆರೋಪದಲ್ಲಿ ಸತ್ಯಾಂಶ ಇಲ್ಲ ಅನ್ನೋದು ಸಿಎಂ ಹೇಳಿಕೆ. ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಉತ್ತರಕ್ಕೆ ಸಿಟಿ ರವಿ ವಿರೋಧ ವ್ಯಕ್ತಪಡಿಸಿದರು. ಹಗರಣ ನಡೆದಿರೋದು ಸುಳ್ಳ ಅಂತ ಪ್ರಶ್ನಿಸಿದ್ದಾರೆ. ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅಂದ್ರು ಸಿಎಂ. ಸರ್ಕಾರ ಸಿದ್ದರಾಮಯ್ಯ ಆರ್ಥಿಕ ಇಲಾಖೆಯ ಪಾತ್ರ ಇಲ್ಲ, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಸಿಎಂ ಹೇಳಿಕೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ. 187 ಕೋಟಿ ಅವ್ರ ಪ್ರಕಾರ 187 ಕೋಟಿ 33 ಲಕ್ಷ ಅಕ್ರಮ ಆಗಿದೆ ಅಂತೇಳಿ ಮಾತನಾಡಿದ್ದಾರೆ. ಅವರ ಇಡೀ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ ಒಂದು ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು, ಅವರಿಗೆ ಮಸಿ ಬಳಿಬೇಕು. ಇನ್ನೊಂದು ಉದ್ದೇಶ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿರುದ್ಧವಾಗಿದ್ದೀವಿ ನಮ್ಮ ಸರ್ಕಾರ. ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನ ಮಾಡಿದ್ದಾರೆ. ಸತ್ಯ ಅಲ್ರಿ, ಸುಳ್ಳು ಹೇಳಿದ್ದೀರಿ ಅಂತ ಹೇಳಿದ್ದು. ಆದರೆ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಗೊತ್ತಾಯ್ತಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ
ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಅಕ್ರಮ ನಡೆದಿದೆ, ತನಿಖೆ ಪ್ರಾರಂಭ ಆಗಿದೆ, ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಾನು ಈ ಹಂತದಲ್ಲಿ ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ, ಇಂಥವರೇ ಮಾಡಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅವರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ನಲ್ಲಿ ಟ್ರಯಲ್ ಆಗಬೇಕು. ಅವರು ಚಾರ್ಜ್ ಶೀಟ್ನಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಅಂತೇಳಿ ಗುರುತಿಸ್ತಾರೆ, ಅದು ಪ್ರೂವ್ ಆದರೆ, ಅವ್ರ ಮೇಲಿರ್ತಕ್ಕಂಥ ಆರೋಪಗಳು ಪ್ರೂವ್ ಆದರೆ, ಅಪವಾದಗಳು ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಯಾರೇ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅವರ್ ಗೌರ್ಮೆಂಟ್ ಈಸ್ ನಾಟ್ ಗೋಯಿಂಗ್ ಟು ಕಾಂಪ್ರಮೈಸ್ ವಿತ್ ದಿ ಕರಪ್ಷನ್. ಮಾನ್ಯ ಅಧ್ಯಕ್ಷರೇ, ಪದೇ ಪದೇ ಅಡ್ಡಿಪಡಿಸಿದ್ರೆ ನಿಮ್ಗೆ ಅಧಿಕಾರ ಇದೆ. ಆಮೇಲೆ ಸಚೇತಕರು ನೇಮ್ ಮಾಡಿ, ನೀವು ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂತ ಅವಕಾಶ ಇದೆ ನಿಮ್ಗೆ. ಪದೇ ಪದೇ ಹೇಳಿ, ಎಂತ ಯಾವಾಗಲಾರು ಎದ್ದು ಹೇಳ್ಬೋದು ಅಂತ ಇದೆಯಾ? ಹೇಳಿ ಹೇಳಿ ನೋಡ್ರಿ, ನಿಯಮ ಇದೆ, ಅವ್ರು ಹೇಳಿದಾಗ ಮಾತಾಡ್ಬೇಕು. ಹೇಳಿ ಕಡತಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಪದೇ 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 ಎದ್ದು ಹೇಳಿದ್ರೆ ಏನ್ ಮಾಡ್ಬೇಕು? ಮಾತಾಡ್ಬೇಕು, ಹೇಳಿ ತಿಳ್ಕೋಬೇಕು, ತಿಳ್ಕೋಬೇಕು, ಎಲ್ಲಾರು ತಿಳ್ಕೋಬೇಕು. ನೀವು ಹೇಳ್ಬೇಡಿ, ಅವ್ರು ಇದ್ರೆ ಕೂತ್ಕೋಬೇಡಿ. ಕಮ್ ಔಟ್ ಮೇ, ಇಟ್ ಇಸ್ ದಿಸ್ ಇಸ್ ಡೆಮಾಕ್ರಸಿ. ದೇ ಕಾಂಟ್ ಟೇಕ್ ಅಂಟ್ ಯು ಡೋಂಟ್ ವೇಟ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದ ಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ನಿನ್ನೆಯಿಂದ ಮಿಲಿಟರಿ ತಂಡ ಆಪರೇಷನ್ ನಡೆಸ್ತಾ ಇದೆ. ಸುಮಾರು 30-50 ಸೈನಿಕರ ತಂಡದಿಂದ ಕಾರ್ಯಾಚರಣೆ, ಶಿರೂರಿನಲ್ಲಿ ವಿಶೇಷ ಕಾರ್ಯಾಚರಣೆಯನ್ನು ಈ ತಂಡ ನಡೆಸ್ತಾ ಇದೆ. ಸೇನೆ, NDRF, SDRF, ಕೇರಳದ KRT ಶೋಧ ನಡೀತಾ ಇದೆ. ಒಂದು ಕಡೆ ಮಣ್ಣು ತೆರವಾಗ್ತಾ ಇದೆ, ಮೃತ ದೇಹಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಜೊತೆಗೆ ವಾಹನಗಳು ಏನಾದರೂ ಸಿಲುಕೊಂಡಿದೆಯಾ? ಹಿಟಾಚಿ, JCB, ಟಿಪ್ಪರ್ ಮೂಲಕ ಮಣ್ಣು ತೆರವು ಕಾರ್ಯ ನಡೀತಾ ಇದೆ. ಹಾಗೇನೆ ರೆಡಾರ್ ಮೂಲಕ ಮಣ್ಣಿನಡಿ ಸಿಲುಕಿರುವಂತಹ ವಾಹನಗಳಿಗೂ ಶೋಧ ನಡೆಸಲಾಗ್ತಾ ಇದೆ. ಶಿರೂರಿಗೆ ಬೆಂಗಳೂರಿನಿಂದ ಹೊಸ ರೆಡಾರ್ ಬಂದಿದೆ. ವಾರದ ಮೇಲಾಯಿತು ಕಾರ್ಯಾಚರಣೆಯನ್ನು ನಡೆಸ್ತಾ, ಇನ್ನೂ ಗುಡ್ಡ ಕುಸಿತಲೇ ಇದೆ, ಮಣ್ಣು ತೆಗಿತಲೇ ಇದ್ದಾರೆ, ಇನ್ನೂ ಮೃತದೇಹಗಳು ಪತ್ತೆಯಾಗೋದು ಬಾಕಿ ಇದೆ, ವಾಹನ ಪತ್ತೆಯಾಗಬೇಕಾಗಿದೆ. ಲಾರಿ ಚಾಲಕ ಆತ ಅಲ್ಲೇ ಸಿಲುಕೊಂಡಿರಬಹುದು ಅಂತ ಊಹಿಸಲಾಗ್ತಾ ಇದೆ. ಲಾರಿಯಲ್ಲಿದೆ ಹಾಗಿದ್ರೆ ಈ ರೀತಿ ಹಲವು ಪ್ರಶ್ನೆಗಳಿವೆ. ಈ ಆಪರೇಷನ್ಗೆ ಈಗ ಮಿಲಿಟರಿ ತಂಡದ ಸಾಥ್ ಸಿಕ್ಕಿದೆ. 30-50 ಸೈನಿಕರ ತಂಡ ವಿಶೇಷ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಶಿರೂರು ಬಳಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆ ಇದು. ಕಾರವಾರದ ಶಾಸಕ ಸತೀಶ್ ಸೇಲ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. 7 ದಿನಗಳಿಂದ ನಿಂತಲೇ ನಿಂತಿದೆ 100 ಲಾರಿ. ಶಾಸಕ ಸೇಲ್ ಕಾರಿಗೆ ಮುತ್ತಿಗೆ ಹಾಕಿ ಚಾಲಕರು ಪ್ರತಿಭಟಿಸಿದ್ದಾರೆ. ಮಣ್ಣು ತೆರವು ವಿಳಂಬ ಆಗಿದ್ದಕ್ಕೆ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಚಾಲಕರನ್ನ ರಕ್ಷಣೆ ಮಾಡಿ ಅಂತ ಅಳಲು ತೊಡ್ಕೊಂಡಿದ್ದಾರೆ ಲಾರಿ ಚಾಲಕ. ಮುಂದೆ ಹೋಗಕ್ಕಾಗ್ತಿಲ್ಲ, ವಾಪಸ್ ಬರೋಕ್ಕಾಗ್ತಿಲ್ಲ. 7 ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲೇ ನಮ್ಮ ಜೀವನ ಆಗಿದೆ. ಅಂಕೋಲಾ ಚಾಲಕರ ಸಂಘದಿಂದ ಕೇಳಿ ಬಂದಿರುವ ಆಕ್ರೋಶ, ಶಾಸಕರ ಕಾರಿಗೆ ಮುತ್ತಿಗೆ ಹಾಕಿ ತಮ್ಮ ಸಮಸ್ಯೆ ಏನು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಆಕ್ರೋಶ ಹೊರಹಾಕಿದ, ವಿಳಂಬ ಆಗ್ತಾ ಇದೆ ಕಾರ್ಯಾಚರಣೆ, ಮಣ್ಣು ತೆಗೆಯೋದಕ್ಕೆ 7 ದಿನ ಆಯ್ತು, ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ನಾವು ಮುಂದೆ ಹೋಗಕ್ಕಾಗಲ್ಲ, ವಾಪಸ್ ಬರೋಕ್ಕಾಗಲ್ಲ, ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲೇ ನಮ್ಮ ಜೀವನ ಆಗ್ಬಿಟ್ಟಿದೆ, ಹೀಗಾದ್ರೆ ಹೇಗೆ, ನಮ್ಮ ಜೀವನ ಹೇಗೆ, ನಮ್ಮನ್ನು ರಕ್ಷಣೆ ಮಾಡಿ ಅಂತ ಅಳಲು ತೋಡ್ಕೊಂಡಿದ್ದೆ.
ದೃಶ್ಯಗಳಲ್ಲಿ ನೋಡ್ತಿದ್ದೀವಿ. ಒಂದೆಡೆ ಸೇನೆಯ ಸಾಥ್ನೊಂದಿಗೆ ನಡೀತಾ ಇರುವ ಕಾರ್ಯಾಚರಣೆ, ಮತ್ತೊಂದೆಡೆ ಶಾಸಕರ ವಿರುದ್ಧ ಲಾರಿ ಚಾಲಕರ ಆಕ್ರೋಶ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸ್ತಾ ಇರುವಂತಹ ನಟ ದರ್ಶನ್ ಮನೆಯೂಟಕ್ಕೇನು ಬೇಡಿಕೆ ಇಟ್ಟಿದ್ದಾರೆ, ಅದರ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಎಸಿಎಂಎಂ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ. ಜೈಲೂಟ ಗಟ್ಟಿಯಾಗತ್ತಾ, ಮನೆಯೂಟ ಸಿಗುತ್ತಾ, ಈ ಬಗ್ಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಸಿಗಲಿದೆ. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಹಾಜರಾಗಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ರಿಂದ ಆಕ್ಷೇಪಣೆ ಸಲ್ಲಿಕೆ. ದರ್ಶನ್ ಮನೆಯೂಟಕ್ಕೆ ಕೋರಿ ಏನು ಅರ್ಜಿ ಹಾಕಿದ್ದಾರೆ, ಅದಕ್ಕೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಮನೆಯೂಟ, ಪುಸ್ತಕ, ಹಾಸಿಗೆ ಕೋರಿ ಅರ್ಜಿ ಸಲ್ಲಿಸಿದ್ರು ದರ್ಶನ್. ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ವಿಚಾರಣೆ. ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಪೀಠದಲ್ಲಿ ವಿಚಾರಣೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮನೆಯೂಟದ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಿದ್ದಾರೆ ಕಿರಣ್. ಜೈಲು ಪಾಲಾಗಿರುವಂತಹ ನಟ ದರ್ಶನ್ಗೆ ಮನೆಯೂಟ ಬೇಕು ಎನ್ನುವಂತಹ ಕೋರಿಕೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಆರಂಭ ಆಗ್ತಿದೆಯಾ, ಏನಾಗಬಹುದು ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಇದೆ. ಏನಂತ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಎಸ್ಪಿಪಿ? ಖಂಡಿತ ಪ್ರತಿಮಾ, ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಜೈಲು ಪಾಲಾಗಿರ್ತಕ್ಕಂಥ ನಟ ದರ್ಶನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಮನೆ ಊಟ, ಹಾಸಿಗೆ, ಪುಸ್ತಕ, ಪಾತ್ರೆ ಸೇರಿದಂತೆ ಎಲ್ಲವನ್ನ ಕೋರಿ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ಈಗ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ ಏನಿದೆ, ನನಗೆ ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ ಏನ ವಕೀಲರ ಮೂಲಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಈಗ ವಿಚಾರಣೆಯನ್ನ ನ್ಯಾಯಾಲಯ ನಡೆಸ್ತಾ ಇರ್ತಕ್ಕಂಥದ್ದು. ಈಗ ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಹಾಜರಾಗಿದ್ದಾರೆ. ಹಾಜರಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಜೈಲಾಧಿಕಾರಿಗಳು ಹೆಲ್ತ್ ರಿಪೋರ್ಟ್, ದರ್ಶನ್ ಅವರ ಹೆಲ್ತ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಕೆಲ ಕಾಲಗಳ ಕಾಲ ವಿಚಾರಣೆಯನ್ನ ಮುಂದೂಡಲಾಗಿರ್ತಕ್ಕಂಥದ್ದು. ಎಸ್ಪಿಪಿ ಹೇಳ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ನಲ್ಲೂ ಸಹ ಹೇಳಿದ್ರು, 5,000 ಕೈದಿಗಳಿದ್ದಾರೆ, ಅವ್ರಿಗೆಲ್ಲ ಸಹ ಇದೇ ರೀತಿ ಮನೆ ಊಟ ಕೊಡೋದಾದ್ರೆ ಎಲ್ಲರೂ ಸಹ ಅಪ್ಲಿಕೇಶನ್ ಹಾಕ್ತಾರೆ, ಹಾಗಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಟ ದರ್ಶನ್ ತನ್ನ ಅರ್ಜಿಯಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು, ಜೈಲೂಟದಿಂದ ನನ್ನ ದೇಹ ತೂಕ ಕಡಿಮೆ ಆಗ್ತಾ ಇದೆ, ಅಜೀರ್ಣ ಕ್ರಿಯೆ ಉಂಟಾಗ್ತಾ ಇದೆ, ತುಂಬಾ ಡಯಟ್ ಆಹಾರವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು, ಹೀಗಾಗಿ ಸಾಕಷ್ಟು ಹೊಟ್ಟೆ ನೋವಿಂದ ಸಹ ದರ್ಶನ್ ಬಳಲ್ತಾ ಇದ್ದಾರೆ, ಮತ್ತೆ ಸಾಕಷ್ಟು ಫಿಟ್ನೆಸ್ ಆಕ್ಟರ್ ಆಗಿರೋದ್ರಿಂದ ನಾನು ಫಿಟ್ ಆಗಿರ್ಬೇಕು, ಹೀಗಾಗಿ ನಾನು ಸಾಕಷ್ಟು ಒಳ್ಳೆ ಆಹಾರವನ್ನ ಸೇವಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ನನಗೆ ಬಲ ಹಿಪ್ ಜಾಯಿಂಟ್ಸ್ ಕೂಡ ಸಮಸ್ಯೆ ಇದೆ, ಹೀಗಾಗಿ ಮನೆ ಊಟದ ಅವಶ್ಯಕತೆ ಇದೆ ಅಂತ ಹೇಳಿ ದರ್ಶನ್ ಅರ್ಜಿಯಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಸರ್ಕಾರಿ ವಕೀಲರು ಶನಿವಾರ ವಿಚಾರಣೆ ಸಂದರ್ಭದಲ್ಲೂ ಸಹ ನಾವು ಆಕ್ಷೇಪಣೆ ಮಾಡೋದಕ್ಕೆ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು, ಮಂಗಳವಾರ ಕೊಡಿ ಅಂತ ಹೇಳಿದ್ರು, ಆದ್ರೆ ನ್ಯಾಯಾಧೀಶರು ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಈಗ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ರಿಪೋರ್ಟ್ ಅನ್ನು ಕೂಡ ತರ್ತಾರೆ. ಹೆಲ್ತ್ ರಿಪೋರ್ಟ್ ಅಲ್ಲಿ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ, ಏನ್ ಮೆನ್ಷನ್ ಮಾಡಿರ್ತಾರೆ ಜೈಲಿನ ವೈದ್ಯಾಧಿಕಾರಿಗಳು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅಲ್ದಲೆ ಇವರು ಹೇಳ್ತಾ ಇರ್ತಕ್ಕಂಥದ್ದು, ಯಾವುದೇ ಜೈಲಿನಲ್ಲಿ ಕೆಲವು ರಿಸ್ಟ್ರಿಕ್ಷನ್ ಇದೆ, ಮನೆ ಊಟವನ್ನ ತಂದ್ಕೊಟ್ರೆ ಅದಕ್ಕೆ ಏನಾದ್ರೂ ದರ್ಶನ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಏನಾದ್ರೂ ಆತನಿಗೆ ಏನಾದ್ರೂ ಆದ್ರೆ ಯಾರು ಹೊಣೆ ಹಾಕ್ತಾರೆ, ಮತ್ತೆ ಸಾಕಷ್ಟು ಪ್ರಕರಣಗಳಲ್ಲಿ ಏನಾದ್ರೂ ಪಾಯ್ಸನ್ ಅಥವಾ ಊಟದಲ್ಲಿ ಆಗ್ದಲೇ ಇರೋರು ಪಾಯ್ಸನ್ ತಂದ್ಕೊಡ್ಬೋದು, ಮತ್ತೆ ಬೇರೆ ರೀತಿ ಅದು ಪರಿಣಾಮ ಉಂಟಾಗ್ಬೋದು, ಮತ್ತೆ ಜೈಲಿನ ಫುಡ್ ಏನಿದೆ ಅದು ಕೂಡ ಹೆಲ್ದಿ ಫುಡ್ ಆಗಿದೆ, ಹೈಜಿನಿಕ್ ಫುಡ್ ಆಗಿದೆ, ಹೆಲ್ತ್ ಅದರಲ್ಲಿ 50 ಜೈಲು ಸಿಬ್ಬಂದಿಯೇ ಸಹ ತರಬೇತಿ ನೀಡಿದ ಸಿಬ್ಬಂದಿಯೇ ಸಹ ಅವರೆಲ್ಲರೂ ಸಹ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಎಲ್ಲಾ ರೀತಿಯ ತರಕಾರಿ ಆಗಿರ್ಬೋದು, ಹಣ್ಣು ತರಕಾರಿ ಆಗಿರ್ಬೋದು, ಮತ್ತೆ ಜೈಲಿಗೆ ಬರ್ತಕ್ಕಂತ ಅಕ್ಕಿ ರಾಗಿ ಎಲ್ಲವನ್ನ ಸಹ ನಾವು ಖರೀದಿ ಮಾಡಿ ಒಳ್ಳೆ ಹೈಜಿನಿಕ್ ಫುಡ್ ಅನ್ನೇ ಕೊಡ್ತಾ ಇದೀವಿ. ದರ್ಶನ್ ಯಾವ್ದೇ ರೀತಿ ತೊಂದರೆ ಆಗ್ತಾ ಇಲ್ಲ. ದರ್ಶನ್ ಕೂಡ ಎಲ್ಲೂ ಸಹ ವೈದ್ಯರ ಮುಂದೆ ಆಗಿರ್ಬೋದು, ಜೈಲಿನ ಸಿಬ್ಬಂದಿ ಆಗಿರ್ಬೋದು, ಯಾರ ಕೈಲೂ ಸಹ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಹೆಲ್ತ್ ಇಶ್ಯೂ ಅನ್ನೋದ್ರ ಬಗ್ಗೆ ಸಹ. ಜೈಲೂಟವೇ ದರ್ಶನ್ಗೆ ಸೇಫ್ ಅನ್ನೋದು ಇವರು ವಾದ, ಏನಾಗುತ್ತೆ ಕೋರ್ಟ್ ಅಲ್ಲಿ ನೋಡೋಣ. ಕಿರಣ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿ. ಪಂಚೆ ಸೀರೆ ಧರಿಸಿದವರಿಗೆ ಮಾಲ್ನಲ್ಲಿ ಪ್ರವೇಶ ನಿರಾಕರಿಸಿದ್ರೆ ದಂಡ ಬೀಳುತ್ತಾ? ಮಾಲ್, ಕ್ಲಬ್, ಶಾಪಿಂಗ್ ಕಾಂಪ್ಲೆಕ್ಸ್ಗಳ ಡ್ರೆಸ್ ಕೋಡ್ ವಿರುದ್ಧ ಅಸ್ತ್ರ. ಪ್ರತ್ಯೇಕ ಗೈಡ್ಲೈನ್ ರಚನೆಗೆ ಪ್ಲಾನ್ ಮಾಡಿದೆ ನಗರಾಭಿವೃದ್ಧಿ ಇಲಾಖೆ.
ಜಿಟಿ ಮಾಲ್ನಲ್ಲಿ ಪಂಚೆ ಧರಿಸಿ ಬಂದ ರೈತನಿಗೆ ಅವಮಾನವಾದ ಬೆನ್ನಲ್ಲೇ ಕಾನೂನು ಅಸ್ತ್ರ ಪ್ರಯೋಗಕ್ಕೂ ಮುಂದಾಗ್ತಾರೆ. ಮಾಲ್, ಕ್ಲಬ್, ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಡ್ರೆಸ್ ಕೋಡ್ ವಿರುದ್ಧ ಪ್ರವೇಶ ನಿರಾಕರಿಸುವಂತಿಲ್ಲ ಅನ್ನುವಂಥ ಕಾನೂನು ಮಾಡೋದಕ್ಕೆ ಈಗ ನಗರಾಭಿವೃದ್ಧಿ ಇಲಾಖೆ ಗೈಡ್ಲೈನ್ ರಚನೆಗೆ ಪ್ಲಾನ್ ಮಾಡಿಕೊಂಡಿದೆ. ಪ್ರವೇಶ ನಿರಾಕರಿಸಿದ್ರೆ ದಂಡದ ಜೊತೆಗೆ ಟ್ರೇಡ್ ಲೈಸೆನ್ಸ್ ರದ್ದತಿಗೂ ಕೂಡ ಚಿಂತನೆ. ಈ ಸಂಬಂಧ ಹೊಸ ಕಾನೂನು ಜಾರಿಗೆ ನಗರಾಭಿವೃದ್ಧಿ ಇಲಾಖೆ ತಯಾರಿ ಮಾಡಿಕೊಂಡಿದೆ. ಈಗಾಗಲೇ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಸಭೆ ನಡೆಸಿರುವಂತಹ ಸಚಿವರು, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಹತ್ವದ ಮೀಟಿಂಗ್ ನಡೆಸಿದ್ದು, ಸದ್ಯದಲ್ಲೇ ನಗರಾಭಿವೃದ್ಧಿ ಇಲಾಖೆಯಿಂದ ಗೈಡ್ಲೈನ್ ಜಾರಿಯಾಗುವ ಸಾಧ್ಯತೆ. ಜಿಟಿ ಮಾಲ್ನಲ್ಲಿ ಫಿಲಂ ನೋಡೋದಕ್ಕೆ ಅಂತ ಬಂದಂತಹ ರೈತ ಪಂಚೆ ಧರಿಸಿ ಬಂದಿದ್ದ ಅಂತ ಅವಮಾನ ಮಾಡಿದ್ದು, ಆ ಘಟನೆಯ ಬೆನ್ನಲ್ಲೇ ಈ ಕ್ರಮ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ, ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಜಿಟಿ ಮಾಲ್ನಲ್ಲಿ ಪಂಚೆ ಧರಿಸಿ ಬಂದಿದ್ದಕ್ಕೆ ರೈತನಿಗೇನು ಅವಮಾನ ಮಾಡಿತ್ತು ಮಾಲ್? ಇದು ಬಹಳ ಬಿಸಿ ತುಪ್ಪವಾಗ್ತಾ ಇದೆ ಅನ್ಸುತ್ತೆ. ಮಾಲ್ಗಳಿಗೆ, ಕ್ಲಬ್ಗಳಿಗೆ, ಶಾಪಿಂಗ್ ಕಾಂಪ್ಲೆಕ್ಸ್ಗಳಿಗೆ ಈ ಡ್ರೆಸ್ ಕೋಡ್ ವಿರುದ್ಧ ಈಗ ಸರ್ಕಾರ ಯಾವ ರೀತಿ ಅಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗ್ತಾ ಇದೆ? ಡ್ರೆಸ್ ಕೋಡ್ ಅನ್ನೋದನ್ನ ಆಯಾ ಕಂಪನಿಗಳಿರ್ಬೋದು, ಆಯಾ ಮಾಲ್ಗಳು, ಹಾಗೆನೆ ಕ್ಲಬ್, ಹಾಗೆ ಬಾರ್, ರೆಸ್ಟೋರೆಂಟ್ಗಳು ತಮ್ಮದೇ ಆದ ರೀತಿನಲ್ಲಿ, ತಮಗೆ ಬೇಕಾದ ರೀತಿನಲ್ಲಿ ಆ ಡ್ರೆಸ್ ಕೋಡ್ಗಳನ್ನ ಮಾಡಿಸಿಕೊಂಡಿದ್ರು. ಅಂದ್ರೆ ಸಾಂಸ್ಕೃತಿಕ ಉಡುಗೆ ತೊಟ್ಟು ಬಂದವರಿಗೆ ನಿರಾಕರಣೆಯನ್ನ ಮಾಡಿಸಿದ್ರು. ಕೆಲವೊಂದು ಕ್ಲಬ್ ಮತ್ತೆ ರೆಸ್ಟೋರೆಂಟ್ಗಳಲ್ಲಿ ನಾವು ನೋಡಬಹುದು, ಶೂಸ್ ಇಲ್ದನೆ ಬರುವಂತವ್ರನ್ನ ಎಂಟ್ರಿ ಕೊಡದೆ, ಈ ರೀತಿಯಾಗಿ ತಮ್ಮದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ಗಳನ್ನ ಮಾಡ್ಕೊಂಡಿದ್ರು. ಅವರೆಲ್ಲರಿಗೂ ಕೂಡ ಈ ಪ್ರಕರಣ ಬಿಸಿ ತುಪ್ಪ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಂಚೆ ವಿಚಾರವಾಗಿ ಜಿಟಿ ಮಾಲ್ನಲ್ಲಿ ನಡೆದಂತಹ ಘಟನೆಯನ್ನ ಇದೀಗ ಮಾನದಂಡವಾಗಿ ಇಟ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಬೇಕು ಅಂತ ಸರ್ಕಾರಕ್ಕೆ ಆಗ ಒಂದು ಸ್ಪಷ್ಟ ನಿರ್ಧಾರ ಇರಲಿಲ್ಲ. ಬಿಬಿಎಂಪಿ ಹೋಗಿ ಅವರನ್ನ ಕೆಲವು ದಿನಗಳ ಕಾಲ, ಏಳು ದಿನಗಳ ಕಾಲ ಮಾಲ್ನ ಬಂದ್ ಮಾಡೋದು, ಈ ರೀತಿ ದಂಡ ಹಾಕೋದು, ಈ ರೀತಿ ಪ್ರಕರಣಗಳನ್ನ ಮಾಡ್ತು. ಆದ್ರೆ ಮುಂದೆ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಹೊಸದಾದ ಕಾನೂನನ್ನೇ ತರಲಿಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಆ ಪ್ರಕಾರವಾಗಿ ನೋಡೋದಾದ್ರೆ ಇನ್ ಮುಂದೆ ಯಾವುದೇ ಕ್ಲಬ್, ಬಾರ್, ರೆಸ್ಟೋರೆಂಟ್ ಅಥವಾ ಮಾಲ್ಗಳಲ್ಲಿ, ಸಿನಿಮಾ ಹಾಲ್ಗಳಲ್ಲಿ ಈ ಒಂದು ಡ್ರೆಸ್ ಕೋಡ್ ನ ವಿಚಾರವಾಗಿ ಯಾರನ್ನಾದ್ರೂ ನಿರಾಕರಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಟ್ರೇಡ್ ಲೈಸನ್ಸ್ ರದ್ದು ಮಾಡುವಂತಹ ಒಂದು ಪ್ರಕ್ರಿಯೆಗೂ ಕೂಡ ಸರ್ಕಾರ ಮುಂದಾಗಬಹುದು. ಜೊತೆಗೆ ಭಾರಿ ಪ್ರಮಾಣದ ದಂಡವನ್ನ ಕೂಡ ಅವರಿಗೆ ವಿಧಿಸುವಂತಹ ಒಂದು ಕಾನೂನನ್ನು ತರಲಿಕ್ಕೆ ಈಗಾಗಲೇ ನಗರಾಭಿವೃದ್ಧಿ ಇಲಾಖೆ ಸಾಕಷ್ಟು ಸಭೆಗಳನ್ನ ಕೂಡ ಮಾಡಿದೆ. ಇನ್ನು ನಿರ್ಧಾರ ಒಂದೇ ಹೊರಬರ್ಬೇಕಾಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಕ್ಷಾ, ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.